ಆಕ್ಚುಲಿ ಇದೊಂದು ಶಾರ್ಟ್ ಫಿಲ್ಮ್ ಚೆನ್ನಾಗಿತ್ತು ನಿಮಗೆ ಹೇಳಬೇಕು ಅನಿಸ್ತು ಅದಕ್ಕೆ ಈ ಶಾರ್ಟ್ ಫಿಲ್ಮ್ ನ ತಂದೆ ಇವತ್ತು ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2020 ರಲ್ಲಿ ಫರ್ಹಿನಾ ಹುಸೈನಿ ಪ್ರೊಡ್ಯೂಸ್ ಮಾಡಿ ಮೊಹಮ್ಮದ್ ಅಲಿ ಹುಸೈನಿ ಡೈರೆಕ್ಷನ್ ಅಲ್ಲಿ ತಿಶಾಸಿ ತುಷಾರ್ ಮಿಶ್ರಾ ಆಕ್ಟಿಂಗ್ ಅಲ್ಲಿ ಸೆಕ್ಸ್ ಎಜುಕೇಶನ್ ಬಗ್ಗೆ ಸೋಶಿಯಲ್ ಅವೇರ್ನೆಸ್ ಆಗಿ ರಿಲೀಸ್ ಆಗಿದ್ದ ಇಮ್ದಾದ್ ಅನ್ನೋ ಶಾರ್ಟ್ ಫಿಲ್ಮ್ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ನೋಡೋದು ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿದ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಈಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲೇ ಒಂದು ಟೀಚರ್ ಡಿವಿಷನ್ ಆಫ್ ಲೇಬರ್ ಬಗ್ಗೆ 9th ಸ್ಟ್ಯಾಂಡರ್ಡ್ ಗೆ ಕ್ಲಾಸ್ ತಗೋತಾ ಇದ್ದಾರೆ ಆವಾಗ ಸ್ಟೂಡೆಂಟ್ಸ್ ಎಲ್ಲರೂ ಸೀರಿಯಸ್ ಆಗಿ ಪಾಠ ಕೇಳ್ತಾ ಇದ್ದಾರೆ ಆವಾಗ ಒಂದು ಹುಡುಗಿ ಟೆನ್ಷನ್ ಆಗಿ ಕೂತಿದ್ದಾಳೆ ಕ್ಲಾಸ್ ಬೆಲ್ ಆಗಿದ ತಕ್ಷಣ ಎಲ್ಲಿಗೋ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ನೋಡಿದ್ರೆ ಡೈರೆಕ್ಟ್ ಬಾತ್ರೂಮ್ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಕೂತ್ಕೋತಾಳೆ ಅನ್ಈಸಿಯಾಗಿ ಫೀಲ್ ಮಾಡ್ತಾ ಇದ್ದಾಳೆ ಮತ್ತೆ ಹೊರಗಡೆ ಬಂದು ಅಲ್ಲಿಗೂ ಇಲ್ಲಿಗೂ ಟೆನ್ಷನ್ ಆಗಿ ನಡೀತಾ ಇದ್ದಾಳೆ ಆಮೇಲೆ ಹೋಗಿ ಮೇನ್ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಬೇಜಾರಾಗಿ ನಿಂತ್ಕೋತಾಳೆ ಕಾರಿಡಾರ್ ಅಲ್ಲಿ ಯಾರುವೇ ಇಲ್ಲ ಸ್ಕೂಲ್ ಪ್ಯಾಸೇಜ್ ನಲ್ಲೂ ಯಾರುವೇ ಇಲ್ಲ ಎಲ್ಲ ಕ್ಲಾಸ್ ರೂಮ್ ಅಲ್ಲಿ ಕೂತಿದ್ದಾರೆ ಆವಾಗ ಒಬ್ಬ ಹುಡುಗ ಸ್ಟೆಪ್ಸ್ ಇಳಿದು ಯಾರಿಗೂ ಗೊತ್ತಿಲ್ಲದೆ ಹೌಸ್ಕೊಂಡು ಹೌಸ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾನೆ ಕೆಳಗಡೆ ಬಂದು ಗ್ರೌಂಡ್ ನ ನೋಡಿ ಎಲ್ಲರೂ ಹೇಗಿದ್ದೀರಾ ಬಂದೆ ಬಂದೆ ಅಂತ ಗ್ರೌಂಡ್ ಹತ್ರ ಮಾತಾಡ್ತಾ ಇದ್ದಾನೆ ಇವನು ಮಾತಾಡ್ತಿರೋ ಸೌಂಡ್ ಕೇಳಿದ ಬಾತ್ರೂಮ್ ಒಳಗಡೆ ಇರೋ ಹುಡುಗಿ ಡೋರ್ ನ ಓಪನ್ ಮಾಡಿ ಹೇ ನನಗೆ ಒಂದು ಹೆಲ್ಪ್ ಮಾಡ್ತೀಯಾ ಯಾರಾದರೂ ಹುಡುಗಿರನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀಯಾ ಪ್ಲೀಸ್ ಅಂತ ಕೇಳಬೇಕಾದ್ರೆ ಈ ಹುಡುಗ ನೀನು ಇಲ್ಲಿ ಹೌಸ್ಕೊಂಡಿದ್ಯಾ ನಾನು ಹೌಸ್ಕೋತಾನೆ ಇದ್ದೀನಿ ನನ್ನ ಜೊತೆ ಬಾ ನಮ್ಮ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಇನ್ನ ಚೆನ್ನಾಗಿ ಹೌಸ್ಕೊಳ್ಳೋ ಪ್ಲೇಸಸ್ ಇದೆ ನನಗೆ ಗೊತ್ತು ಬಾ ನನ್ನ ಜೊತೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕರಿಬೇಕಾದ್ರೆ ಆ ಹುಡುಗಿ ಅಯ್ಯೋ ದೇವ್ರೇ ಈ ಹುಡುಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ನಾನು ಏನ್ ಹೇಳ್ತಾ ಇದ್ದೀನಿ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ ಹೌಸ್ಕೊಳ್ಳೋದು ಅಂದ್ರೆ ಏನು ಅಂತ ಹುಡುಗಿ ಕೇಳ್ತಾಳೆ ಅದಕ್ಕೆ ಹುಡುಗ ಅಂದ್ರೆ ಬಂಕ್ ಕ್ಲಾಸಿಗೆ ಚಕ್ಕರ್ ಹಾಕೋದು ನಾನು ಇವಾಗ ಕ್ಲಾಸಿಗೆ ಚಕ್ಕರ್ ಹಾಕಿದ್ದೀನಿ ನೀನು ಅದೇ ತರ ತಾನೇ ಬಂಕ್ ಹಾಕಿದ್ಯಾ ಅಂತ ಹುಡುಗ ಕೇಳ್ಬೇಕಾದ್ರೆ ಅಯ್ಯೋ ನಿಜ ಇಲ್ಲ ನೀನು ಅನ್ಕೊಳ್ಳೋ ಹಾಗೆ ಇಲ್ಲ ದಯವಿಟ್ಟು ಇಲ್ಲಿಂದ ಹೋಗಿ ನನಗಾಗಿ ಯಾರಾದ್ರೂ ಹುಡುಗಿರನ್ನ ಇಲ್ಲಿಗೆ ಕರ್ಕೊಂಡು ಬಾ ಅಂತ ಹುಡುಗಿ ಕೇಳ್ಬೇಕಾದ್ರೆ ಅಯ್ಯೋ ನಾನು ಎಲ್ಲಿಗೂ ಹೋಗಲ್ಲಪ್ಪ ನಾನು ಹೋಗ್ಬೇಕಾದ್ರೆ ಯಾರಾದ್ರೂ ಟೀಚರ್ ನನ್ನ ನೋಡ್ಬಿಟ್ರೆ ಅಷ್ಟೇ ನನ್ನ ಕತೆ ಮುಗೀತು ಚಕ್ಕರ್ ಹಾಕಿದ್ದೀನಿ ಅಂತ ನನ್ನ ಪನಿಷ್ ಮಾಡ್ಬಿಡ್ತಾರೆ ನಿನಗೆ ಏನ್ ಪ್ರಾಬ್ಲಮ್ ನನ್ನ ಹತ್ರ ಹೇಳು ನಾನು ನಿನಗಾಗಿ ಅದನ್ನ ಸರಿ ಮಾಡಿ ಕೊಡ್ತೀನಿ ಅಂತ ಹುಡುಗ ಕೇಳ್ಬೇಕಾದ್ರೆ ನಿನ್ಗೆ ಅದು ಅರ್ಥ ಆಗಲ್ಲ ಪ್ಲೀಸ್ ಇಲ್ಲಿಂದ ಹೋಗು ಯಾರಾದ್ರೂ ಹುಡುಗಿರ್ನ ಕರ್ಕೊಂಡು ಬಾ ಅಂತ ಮತ್ತೆ ಆ ಹುಡುಗಿ ಕೇಳ್ಬೇಕಾದ್ರೆ ಅಂತ ಹುಡುಗ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಹಾ ನನಗೆ ಇವಾಗ ಅರ್ಥ ಆಯ್ತು ನಮ್ಮ ತಾಯಿ ಈ ತರ ಸಿಚುವೇಶನ್ ನನಗೂ ಬರುತ್ತೆ ಅಂತ ಯಾವಾಗ್ಲೂ ಪ್ಯಾಕೆಟ್ ಅಲ್ಲೇ ಇಟ್ಟಿರೋ ಅಂತ ನನಗೆ ಕೊಟ್ಟಿದ್ದಾರೆ ಅನ್ಬೇಕಾದ್ರೆ ಆ ಹುಡುಗಿ ಹಾ ಅಂತ ಶಾಕ್ ಆಗ್ತಾಳೆ ನಿನ್ನ ಸ್ಕರ್ಟ್ ಅರ್ಧೋಗಿದೆ ಅಲ್ವಾ ಅದಕ್ಕೆ ತಾನೇ ಇಲ್ಲಿ ಹೌಸ್ಕೊಂಡಿದ್ಯಾ ನಿನಗೆ ಸೇಫ್ಟಿ ಪಿನ್ ತಾನೇ ಬೇಕು ನನ್ನ ಹತ್ರ ಇದೆ ಇರು ಕೊಟ್ಟೆ ಅಂತ ಸೇಫ್ಟಿ ಪಿನ್ನ ತೆಗಿತಾ ಇದ್ದಾನೆ ಹುಡುಗ ಅದಕ್ಕೆ ಹುಡುಗಿ ಸ್ಟೂಪಿಡ್ ಇಡಿಯಟ್ ಅಂತ ಮನ್ಸೊಳಗಡೆ ಆ ಹುಡುಗನಿಗೆ ಬೈಕೊಂಡು ನೋಡು ನಿನ್ನ ಹತ್ರ ಏನು ಎಂತ ಅಂತ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅಷ್ಟು ನನಗೆ ಟೈಮ್ ಇಲ್ಲ ಅಂತ ಬೈಬೇಕಾದ್ರೆ ಹುಡುಗ ಮತ್ತೆ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಹೋ ದೇವ್ರೇ ನಾನು ಯಾಕೆ ಇಷ್ಟು ಪೆದ್ನಾಗಿದ್ದೀನಿ ಇರು ನನಗೆ ಇವಾಗ ಗೊತ್ತಾಯ್ತು ನಿನಗೆ ಮಂತ್ಲಿ ಗರ್ಲ್ಸ್ಗೆ ಪ್ರಾಬ್ಲಮ್ ಬರುತ್ತಲ್ವಾ ಅದು ತಾನೇ ಅಂತ ಕೇಳ್ಬೇಕಾದ್ರೆ ಹೌದು ಅಂತ ಹೇಳ್ತಾಳೆ ಹುಡುಗಿ ಸರಿ ನೀನು ಇಲ್ಲೇ ವೆಯ್ಟ್ ಮಾಡು ನಾನು ಇವಾಗಲೇ ಮೆಡಿಕಲ್ ರೂಮ್ಗೆ ಹೋಗಿ ನಿನಗೆ ಸ್ಯಾನಿಟರಿ ನ್ಯಾಪ್ಕಿನ್ನ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಡೋರ್ನ ನಾಕ್ ಮಾಡಿ ತಗೋ ಇದನ್ನ ಅಂತ ಒಂದು ಕವರ್ನ ಆ ಹುಡುಗಿ ಕೈಗೆ ಕೊಡ್ತಾನೆ ಆಮೇಲೆ ಆ ಹುಡುಗಿ ವಾಶ್ರೂಮ್ ಒಳಗಡೆ ಹೋಗಿದ್ದು ರಿಟರ್ನ್ ಹೊರಗಡೆ ಬರ್ತಾಳೆ ಆವಾಗ ಆ ಹುಡುಗ ಪ್ಯಾಸೇಜ್ ಅಲ್ಲಿ ನಿಂತಿದ್ದಾನೆ ಅದಕ್ಕೆ ಆ ಹುಡುಗಿ ಹೇ ಥ್ಯಾಂಕ್ ಯು ಸೋ ಮಚ್ ನೀನ್ ಮಾಡಿದ್ದ ಹೆಲ್ಪಿಗೆ ನೀನ್ ಮಾತ್ರ ಬರ್ಲಿಲ್ಲ ಅಂದ್ರೆ ನಾನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ನೋ ಏನೋ ಗೊತ್ತಿಲ್ಲ ಅನ್ಬೇಕಾದ್ರೆ ಹೇ ದಟ್ಸ್ ಓಕೆ ನಮ್ಮ ತಾಯಿ ಹೇಳಿದ್ದಾರೆ ಆ ತರ ಸಿಚುವೇಶನ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಹುಡುಗಿರ್ಗೆ ಅಂತ ಸರಿ ಯಾರ್ ಓಕೆ ಟೇಕ್ ಕೇರ್ ಅಂತ ಹುಡುಗಿನ ಕಳಿಸ್ತಾನೆ ಮತ್ತೆ ಆ ಹುಡುಗಿ ಹಿಂದೆ ನೋಡ್ಬಿಟ್ಟು ಹೇ ನಿನ್ ಹಿಂದೆ ಸ್ಕರ್ಟ್ ಖರಾಬ್ ಆಗ್ಬಿಟ್ಟಿದೆ ತಗೋ ಇದನ್ನ ಕಟ್ಕೊಂಡು ಮ್ಯಾನೇಜ್ ಮಾಡು ನಾಳೆ ನನಗೆ ರಿಟರ್ನ್ ಕೊಡುವಂತೆ ಅಂತ ಅವನ ಪುಲ್ಲವರ್ನ ಕೊಡ್ತಾನೆ ಹುಡುಗಿನೂ ಅದನ್ನ ತಗೊಂಡು ಕಟ್ಕೋತಾಳೆ ಆವಾಗ ಆ ಹುಡುಗಿ ನಮ್ ತಾಯಿ ಸಾವಿರ ಸಲ ಹೇಳಿದ್ರು ಡೇಟ್ ಹತ್ರ ಬಂದಾಗ ಪ್ರಿಕಾಷನರಿ ಪ್ಯಾಡ್ ನ ತಗೊಂಡು ಹೋಗು ಅಂತ ನಾನೇ ಕೇಳಲಿಲ್ಲ ನನಗೆ ಕೊಬ್ಬು ಅಂತ ಅವಳಿಗೆ ಅವಳೇ ಬೈಕೋಬೇಕಾದ್ರೆ ಹೇ ಏನ್ ಮಾತಾಡ್ಕೋತಾ ಇದೀಯಾ ತಲೆ ಕೆಡಿಸ್ಕೋಬೇಡ ಈ ವಿಷಯ ಸೀಕ್ರೆಟ್ ಆಗಿ ಇರುತ್ತೆ ನಮ್ಮ ಇಬ್ಬರ ಒಳಗಡೆನೆ ಇರುತ್ತೆ ಅಂತ ಹುಡುಗ ಹೇಳ್ಬೇಕಾದ್ರೆ
ಇಲ್ಲ ಇಲ್ಲ ನಾನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ಪೇರೆಂಟ್ಸ್ ಎಲ್ಲಾನು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಅಂತ ಇವಾಗ ರಿಯಲೈಸ್ ಮಾಡಿದೆ ಸರಿ ಅದು ಇರಲಿ ನನಗೆ ಈ ವಿಷಯನ ಹೇಳು ನೀನು ಹೇಗೆ ಸ್ಯಾನಿಟರಿ ಪ್ಯಾಡ್ ನ ತಗೊಂಡು ಬಂದು ನನಗೆ ಕೊಟ್ಟೆ ಅಂತ ಹುಡುಗಿ ಕೇಳಬೇಕಾದ್ರೆ ಅದಾ ನಾನು ಪ್ಯಾಸೇಜ್ ಅಲ್ಲಿ ನಡೆಕೊಂಡು ಹೋಗ್ತಾ ಇದ್ನ ಆವಾಗ ನಮ್ಮ ಲ್ಯಾಬ್ ಟೀಚರ್ ಇದ್ದಾರಲ್ಲ ಅವರಿಗೆ ಆಫೀಸ್ ರೂಮ್ ನಿಂದ ಫೋನ್ ಬಂತು ಸೋ ಅವರು ಹೊರಗಡೆ ಹೋದಾಗ ಅವರಿಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿಬಿಟ್ಟು ಲ್ಯಾಬ್ ಒಳಗಡೆ ಹೋಗಿ ಬೀರೋನ ಚೆಕ್ ಮಾಡಿದೆ ಆವಾಗ ಮೇಡಂ ಅವರದು ಸ್ಯಾನಿಟರಿ ಕವರ್ ಇತ್ತು ಅದರಿಂದ ಒಂದನ್ನ ತಗೊಂಡು ಯಾರಿಗೂ ಗೊತ್ತಿಲ್ಲದೆ ನಿನಗೆ ತಂದು ಕೊಟ್ಟೆ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ನಿನಗೆ ನಾನು ಹೆಲ್ಪ್ ಮಾಡಿದ್ರಲ್ಲಿ ನನಗೆ ಖುಷಿನೇ ಅಂತ ಹೇಳ್ತಾನೆ ಹುಡುಗ ಅದಕ್ಕೆ ಹುಡುಗಿ ಇವತ್ತು ನೀನು ನನ್ನ ಕಾಪಾಡಿದ್ಯಾ ಆದ್ರೂವೇ ನಾನು ಇನ್ನ ನಿನ್ನ ಹೆಸರನ್ನ ತಿಳ್ಕೊಳ್ಳೇ ಇಲ್ಲ ನೋಡು ನಿನ್ನ ಹೆಸರೇನು ಅಂತ ಹುಡುಗನ್ನ ಕೇಳ್ತಾಳೆ ಹುಡುಗಿ ನನ್ನ ಹೆಸರು ಇಮ್ದಾದ್ 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 ಅಂದ್ರೆ ಏನು ಅಂತ ಹುಡುಗಿ ಕೇಳಬೇಕಾದ್ರೆ ಇಮ್ದಾದ್ ಅಂದ್ರೆ ಸೇವೆ ಮಾಡೋದು ಹೆಲ್ಪರ್ ಹೋ ಹೌದಾ ನಿನ್ನ ಹೆಸರಿಗೆ ತಕ್ಕದಾಗಿ ನೀನು ಇದ್ಯಾ ಸರಿ ನಿನ್ನ ಹೆಸರೇನು ನನ್ನ ಹೆಸರು ಮೇಘ್ನಾ ಯಾವ ಕ್ಲಾಸ್ ಓದುತ್ತಾ ಇದ್ಯಾ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನಿನಗೆ ಫ್ರೆಂಡ್ಸ್ ಇದ್ದಾರಾ ಹಾ ಇದ್ದಾರೆ ಅಂತ ಹಾಗೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಶಾರ್ಟ್ ಫಿಲ್ಮ್ ಮುಗಿಯುತ್ತೆ ಸೋ ಈ ತರ ಡಿಫರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ಮ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೇ ಈ ತರ ಒಂದು ಚಾನೆಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ ಟೇಕ್ ಕೇರ್